ಹೈದರಾಬಾದ್ ಸಿಟಿ ಒಳಗಡೆ ಎಂಟ್ರಿ ಆಗೋಯ್ತು. ಫಸ್ಟು ಪ್ಲೇಸ್ ಹೋಗೋಕ್ಕೂ ಮ್ಯಾಪ್ ಹಾಕ್ಕೊಂಡಾಯ್ತು. ಚಾರ್ ಮಿನಾರ್ಗೆ ಹೋಗೋಣ ಅಂತ ಇದ್ದೀನಿ ಫಸ್ಟು. ಸೊ ಅದೇ ನಿಯರ್ ಬೈ ಇರೋದು, ಸ್ಟಾರ್ಟಿಂಗ್ ಅಲ್ಲೇ ಸಿಗ್ತಾ ಇದೆ ನಮಗೆ. ಸೊ ಅದಕ್ಕೆ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಇವಾಗಾಗಲೇ. ಇಲ್ಲೇ ಒಂದು ಬಂಕ್ ಐತೆ, ಇಲ್ಲೇ ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬಿಡೋಣ. ಹೆಂಗೋ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ. ಹೆಂಗೋ ಸದ್ಯ ಸ್ಟಾರ್ಟಿಂಗಲ್ಲೇ ಸಿಕ್ಕೊಂಡು ಬಂಕು, ಮತ್ತೇನು ಹುಡುಕಾಡೋದು ಬೇಕಾಗಿಲ್ಲ. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಹೈದರಾಬಾದಲ್ಲೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿನೇ. ಇಲ್ಲೆಲ್ಲ ಸಿಗ್ನಲಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಹೊಡಿತೈತೆ. ನಮ್ಮ ಬೆಂಗಳೂರಲ್ಲೇ ಪರವಾಗಿಲ್ಲ, ಸಿಗ್ನಲಲ್ಲಿ ನಿಂತ್ಕೊಡ್ರೆ ಅಷ್ಟೊಂದು ಬಿಸಿಲು ಹೊಡೆಯೋದು ಗೊತ್ತಾಗಲ್ಲ. ಆ ರೈಲ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ, ಸಿಗ್ನಲ್ ಬಿಟ್ಟರೆ ಸಾಕು ಅನಿಸ್ತೈತಪ್ಪ. ಹೈದರಾಬಾದಲ್ಲಿ ಪರವಾಗಿಲ್ಲ, ರೋಡ್ಗಳಲ್ಲೆಲ್ಲ ಸ್ವಲ್ಪ ದೊಡ್ಡದಾಗೇನೇ ಐತೆ, ಅಗಲ ಐತೆ. ನಮ್ಮ ಬೆಂಗಳೂರು ಕಂಪೇರ್ ಮಾಡುವಾಗ ಮೇನ್ ರೋಡ್ಗಳು ಇದು ಸ್ವಲ್ಪ ದೊಡ್ಡದಾಗೇ ಐತೆ ಈ ಏರಿಯಾದಲ್ಲಿ ಅಂದ್ಕೊತೀನಿ. ಬೇರೆ ಏರಿಯಾದಲ್ಲಿ ಹೆಂಗಾಯ್ತೋ ಗೊತ್ತಿಲ್ಲ, ಆದರೆ ಈ ಏರಿಯಾದಲ್ಲಿ ಸ್ವಲ್ಪ ದೊಡ್ಡದಾಗೈತೆ ರೋಡ್ಗಳೆಲ್ಲ. ಅದಕ್ಕೆ ಒಳಗಡೆ ಎಲ್ಲ ಹೆಂಗಿದೆಯೋ ಗೊತ್ತಿಲ್ಲ, ಆದರೆ ಮೇನ್ ರೋಡ್ ಪರವಾಗಿಲ್ಲ, ಸೊ ದೊಡ್ಡದಾಗೂ ಐತೆ, ಸ್ವಲ್ಪ ಎಲ್ಲ ಗುಂಡಿ ಏನಿಲ್ಲ, ಕ್ಲೀನಾಗೇ ಐತೆ ರೋಡೂ. ಗಾಡಿ ಎಲ್ಲ ಅನ್ಲೋಡ್ ಮಾಡಿಬಿಟ್ಟು ಎಲ್ಲೋ ನಿಲ್ಸಿದ್ದೀನಿ ಅಂತ ನೋಡ್ತಿದ್ದೀರಾ, ವೆಲ್ಡಿಂಗ್ ಶಾಪಲ್ಲೇ ನೋಡಿ. ಕ್ಲ್ಯಾಂಪ್ ಕಟ್ಟಾಗೋಯ್ತು, ಬೆಂಡಾಗಿತ್ತಲ್ಲ ಅದು, ಈ ಕಡೆ ಕ್ಲ್ಯಾಂಪು ಕಟ್ಟಾಗಿರೋದು. ಇದೂ ಬೆಂಡಾಗೈತೆ ನೋಡೋಣ, ಎರಡು ಒಂದು ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಇದ್ದೀನಿ ಸೇಫ್ಟಿಗೆ. ಮತ್ತೆ ಎಲ್ಲಾದರೂ ಕಟ್ಟಾದರೆ ಪ್ರಾಬ್ಲಮ್ ಆಗುತ್ತೆ. ಸದ್ಯ ಹೆಂಗೋ ಸಿಟಿ ಒಳಗಡೆ ಎಂಟ್ರಿ ಆದಾಗ ಕಟ್ಟಾಗೋಯ್ತು, ಅದು ಒಂದು 2-3 ಕಿಲೋಮೀಟ್ರಲ್ಲ ವೆಲ್ಡಿಂಗ್ ಶಾಪೂ ಸಿಕ್ತು ನನಗೆ, ಇಲ್ಲಾಂದರೆ ಕಷ್ಟ ಆಗಿರೋದು. ಕ್ಲ್ಯಾಂಪ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಒಟ್ಟಾಯಿತು ಫಿಟ್ಟಿಂಗ್ ಮಾಡ್ಕೊಂಡು. ಚಾರ್ ಮಿನಾರ್ ಕಡೆನೇ ಹೋಗ್ತಾ ಇದ್ದೀನಿ, ಅಲ್ಲಿ ನೋಡಿ ಎದುರುಗಡೆ ಕಾಣಿಸ್ತಾ ಇತ್ತಲ್ಲ, ಇನ್ನೇನು ಹತ್ರ ಬಂದಾಯಿತು. ಹೊಟ್ಟೆನೂ ಸಿಕ್ಕಾಪಟ್ಟೆ ಹಸಿತಾ ಇದೆ, ಆಗಲೇ ಟೈಮ್ ಬೇರೆ 3 ಗಂಟೆ ಆಗೋಯ್ತು. ಬೇಗ ನೋಡಿಬಿಟ್ಟು ಏನಪ್ಪ ಇದು, ಚಾರ್ ಮಿನಾರ್ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಕೆರೆ ಪಕ್ಕ ಹೋಗ್ತಾ ಇದ್ದೀನಿ ಅನ್ಕೊತಾಯಿದ್ದೀರಾ. ಚಾರ್ ಮಿನಾರು ಮತ್ತು ಇದು ಕೆರೆದು ಏನು ಸ್ಪಾಟ್ ಅಂತ ಹೇಳ್ತೀನಿ ನಿಮಗೆ, ಇದೆರಡು ತೋರ್ಸೋಕ್ಕಾಗಿಲ್ಲ. ಏನಂದರೆ ಕ್ಯಾಮ್ರಾ ಬ್ಯಾಟ್ರಿ ಖಾಲಿಯಾಗಿ ಹೋಗ್ಬಿಡ್ತು. ಸೊ ನಾನು ಇನ್ನೊಂದು ಬ್ಯಾಟ್ರಿ ಐತೆ ಅಂದ್ಕೊಂಡಿದ್ದೆ, ನೋಡ್ರಿ ಅದೂ ಖಾಲಿಯಾಗೈತೆ, ಚಾರ್ಜಿಗೆ ಹಾಕ್ಕೊಂಡಿದ್ದಿಲ್ಲ. ಸೊ ಚಾರ್ ಮಿನಾರು ಮತ್ತು ಈ ಕೆರೆ ಆಯ್ತಲ್ಲ, ಇದು ಬಂದುಬಿಟ್ಟು ಟ್ಯಾಂಕ್ ಬಂಗ್ ಅಂತ ಹೇಳ್ತಾರೆ. ಈ ಕೆರೆ ಸೆಂಟ್ರಲ್ಲಿ ಒಂದು ಗುದ್ದ ಟ್ಯಾಚ್ ಐತೆ, ಚೆನ್ನಾಗೈತೆ. 3 ಗೇಟ್ ಐತೆ, ಇದಕ್ಕೆ ಯಾವ ಗೇಟಲ್ಲಿ ಎಂಟ್ರಿ ಆದ್ರೂ ಅಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಬರ್ತಾರೆ ಸ್ಟ್ಯಾಚ್ಯೂ ಹತ್ರ, 200 ರೂಪಾಯಿ ತೊಗೊತಾರೆ, ಪರವಾಗಿಲ್ಲ, ದೊಡ್ಡ ಕೆರೆನೆ. ಇಲ್ಲಿರೋರು ಏನಂತಾರೆ ಅಂದರೆ ಈ ಕೆರೆ ಬಂದುಬಿಟ್ಟು ಸಿಕಿಂದ್ರಾಬಾದ್ಗೂ ಮತ್ತು ಹೈದರಾಬಾದ್ಗೂ ಸೆಂಟ್ರಲ್ ಇರೋದು, ಇದು ಕೆರೆ ಏನಾದರೂ ಹೊಡೆದೋದ್ರೆ ಒಂಥರ ಹೈದರಾಬಾದ್ ಅರ್ಧ ಹೈದರಾಬಾದೇ ಮುಳುಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸುಲ್ಲೋ ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲಿ ಕೆರೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದೈತೆ. ಈ ಏರಿಯಾ ನೋಡಾಗ ಒಂಥರ ನಮ್ಮ ಬೆಂಗಳೂರಲ್ಲಿ ಇದಾಯ್ತಲ್ಲ ಶಿವಾಜಿ ನಗರು ಕಮರ್ಷಿಯಲ್ ಸ್ಟ್ರೀಟು ಆ ಥರನೇ ಅನಿಸ್ತೈತೆ ನನಗೆ. ಅದು ಏರಿಯಾ ಹೆಸರೇನಂತ ಗೊತ್ತಿಲ್ಲ, ಫುಲ್ಲು ಶಾಪಿಂಗು ಎಲ್ಲ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅದು ಮೇನ್ ರೋಡಲ್ಲೇ ಐತೆ, ಇನ್ನೂ ಒಳಗಡೆ ಎಲ್ಲ ಫುಲ್ ಹೋಗಿ ನೋಡಿಲ್ಲ, ನೋಡೋಕೆ ಹೋಗಿಲ್ಲ, ಎಲ್ಲ ಗೊತ್ತಲ್ಲ ಸಂಧಿ ಬಿಂದಿ ಸುಮ್ಮನೆ ಲಗೇಜಿ ಗಾಡಿ ಬೇರೆ ಓಡ್ಕೊಂಡೋಗಿ ಸುಮ್ಮನೆ ಇದು ಮಾಡೋಕ್ಕೆ ಇಷ್ಟಪಡ್ತಾರೆ ನೋಡಿ, ಎಲ್ಲ ಫುಲ್ಲು ಒಂಥರ ಶಾಪಿಂಗ್ ಎಲ್ಲೆಲ್ಲ. ಹಂಗೆ ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ಸಿಟಿ ಔಟ್ರ್ ಕಡೆಗೆ. ಹೈದರಾಬಾದ್ ಒಡೆ ಇವರಾದ್ರು ಈ ವಿಡಿಯೋ ಚೂಸ್ತುಂಟೆ, ಈ ಜಾಗಂ ಪೇರು ಮಲ್ಲಿ ಜಾಗ ಏಮಿಗೆ ಫೇಮಸ್ ಅನ್ನಿ ಕಮೆಂಟಲ್ಲಿ ಚೆಪ್ಪಂಡಿ, ನಾಲ್ಕು ತಿಳಿಸ್ತುಂದು ವೇರೆ ವಾಳ್ಕು ತಿಳಿಸ್ತುಂದು ಐಡಿಯಾ ವಸ್ತುಂದು ದಾನ್ಕೆ. ಓಕೆ, ಹೈದರಾಬಾದಿಂದ ನಾಗ್ಪುರ್ ಕಡೆ ಕೊಡ್ತಾ ಇದ್ದೀನಿ. ಹೈದರಾಬಾದಲ್ಲಿ ಒಂದು 3 ಪ್ಲೇಸ್ ಕವರ್ ಮಾಡೋಣ ಅಂದ್ಕೊಂಡೆ, ಆದರೆ ಆಗಿಲ್ಲ, 2 ಪ್ಲೇಸ್ ಕಾರ್ ಮಾಡೋಕ್ಕಾಗಿದ್ದು. ಯಾಕಂದರೆ ಒಂದು ಕ್ಲ್ಯಾಂಪ್ ಕಟ್ಟಾಗಿತ್ತು, ಅಲ್ಲೂ ಒಂದು 1.5 ಅವರ್ ಟೈಮ್ ಹೋಯಿತು, ಮತ್ತು ಬ್ಯಾಟ್ರಿಗಳು ಎಲ್ಲದರಲ್ಲೂ ಡೆಡ್ಡು. ಸೊ ಅದು ಬ್ಯಾಟ್ರಿ ಹಾಕ್ಕೊಂಡು ಅದು ಏನಿಲ್ಲ ಊಟದ ಟೈಮು, ಪ್ಲಸ್ ಹಂಗೆ ಗಾಡಿಗೂ ರೆಸ್ಟ್ ಕೊಡೋಂಗಾಯಿತು, ಅಲ್ಲೊಂದು ಅವರು. ಸೊ ಚಾರ್ಜ್ ಎಲ್ಲ ಹಾಕ್ಕೊಂಡು ಅಲ್ಲ ಇವಾಗ ಹೊಡ್ತಾ ಇದ್ದೀನಿ. ಸೊ 2 ಪ್ಲೇಸ್ ಕವರ್ ಮಾಡೋಕ್ಕಾಯಿತು, ಕವರ್ ಮಾಡ್ಕೊಂಡು ಇವಾಗ ನಾಗ್ಪುರ್ ಕಡೆಗೆ ಹೊಡ್ತಾ ಇದ್ದೀನಿ. ಸಿಟಿಯಿಂದ ಔಟ್ರು ಬಂದಾಯಿತು ಅನ್ಕೊತಾ ಇದ್ದೀನಿ, ಯಾಕಂದರೆ ಅದು ರಿಂಗ್ ರೋಡ್ ಇತ್ತಲ್ಲ, ರಿಂಗ್ ರೋಡ್ ಇಲ್ಲೇ ಬಂದು ಕನೆಕ್ಟ್ ಆಗ್ತೈತೆ ಮೋಸ್ಟ್ಲಿ, ಹಂಗಂದ್ರೆ ಸಿಟಿಯಿಂದ ಔಟ್ರು ಬಂದಿರ್ಬೋದು. ಕ್ಲ್ಯಾಂಪು ಕಟ್ಟಾಗಿದ್ದಾಗ ಶೇಕ್ ಆಗ್ತಾ ಇತ್ತಲ್ಲ, ಒಂಥರ ಸೌಂಡ್ ಬರ್ತಾ ಇತ್ತಲ್ಲ, ಅದೇ ಥರ ಇವಾಗ ಮತ್ತೆ ಬರ್ತೈತೆ. ಮತ್ತೆ ಏನಾದರೂ ಕಟ್ಟಾಗಿದೆಯೋ ಏನೋ ಗೊತ್ತಿಲ್ಲ, ಒಂದ್ಸರಿ ಚೆಕ್ ಮಾಡೋಣ.
ಬೆಂಡಾಗಿದೆ, ಕಟ್ಟಾಗಿಲ್ಲ. ಓಕೆ, ಈ ಕಡೆ ಇದನ್ನ ಅಷ್ಟೇ ಬೆಂಡಾಗಿದೆ, ಇವಾಗ ಹಾಕ್ಸ್ಕೊಂಬಂದಿದ್ದು, ಆಗಲೇ ಬೆಂಡಾಗ್ಬಿಟ್ಟೈತೆ. ಸೊ ಕ್ಲ್ಯಾಂಪ್ ಏನೋ ಕಟ್ಟಾಗಿಲ್ಲ, ಆದರೆ ಶೇಕ್ ಆಗ್ತಾಯಿದೆ, ಎಲ್ಲ ಒಂಥರ ಸೌಂಡ್ ಬರ್ತಾಯಿದೆ. ಸೊ ಅದೆಲ್ಲ ಬಿಚ್ಚಿದಾಗ ಏನಾದರೂ ನೆಟ್ ಗಿಟ್ ಏನೋ ಟೈಟ್ ಮಾಡಿಲ್ವೇನೋ ಗೊತ್ತಿಲ್ಲ. ಸೊ ಒಂದ್ಸರಿ ಬೋಲ್ಟ್ಗಳೆಲ್ಲ ಕ್ಲೀನಾಗಿ ಇನ್ನೊಂದ್ಸರಿ ಟೈಟ್ ಮಾಡಿಬಿಡೋಣ. ಕ್ಲ್ಯಾಂಪ್ ಏನು ಕಟ್ಟಾಗಿದ್ದಿಲ್ಲ, ನೆಟ್ಟು ಏನು ಅಷ್ಟೊಂದು ಲೂಸ್ ಏನು ಆಗಿದ್ದಿಲ್ಲ, ಎಲ್ಲ ಟೈಟಾಗಿತ್ತು. ಇದ್ರೇನೋ ಒಂದ್ಸರಿ ಟೈಟ್ ಮಾಡ್ಕೊಂಡಾಯಿತು. ಓಕೆ, ಓಡೋಣ ಇವಾಗ. ಯಾಕೋ ಇವತ್ತು ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಹೈದರಾಬಾದ್ ಒಳಗಡೆ ಎಂಟ್ರಿ ಆದಾಗಿಂದ ಒಂದರಿಂದ ಒಂದೇನಾದರೂ ಒಂದು ಪ್ರಾಬ್ಲಮ್ ಅಂತಲೇ ಆಯ್ತಪ್ಪ. ಮತ್ತೆ ಗಾಡಿ ಎಲ್ಲ ಜಾಮ್ ಆಗಿದೆ, ಸ್ಲೋ ಮೂವಿಂಗ್ ಆಗ್ತಾಯಿದೆ. ಇಲ್ಲಿ ಔಟ್ರಲ್ಲೂ ಬ್ಲಾಕ್ ಆಗಿದೆ, ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಜಾಮ್ ಆಗಿದೆಯಾ ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿದೆಯಾ ಅಂತಲೂ ಗೊತ್ತಾಗ್ತಾ ಇಲ್ಲ. ಈಗ ರೈಟ್ ಸೈಡೆಲ್ಲ ಸರ್ಕಲ್ ಹಂಗೆ ನಿಂತೈತೆ, ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು ಅಂದ್ಕೊತೀನಿ. ಆಕ್ಸಿಡೆಂಟೇ ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗೈತೆ. ಮತ್ತೆ ಬ್ಲಾಕ್ ಆಗಿದೆ, ಮುಂದೆ ಕಾಣಿಸ್ತಾ ಇತ್ತು ಏನೋ ಗೊತ್ತಿಲ್ಲ, ಎಲ್ಲ ಫುಲ್ ಬ್ಲಾಕ್ ಆಗೈತೆ ಆಗಲೇ. ಸೊ ಮೊಬೈಲು ಬೇರೆ ಚಾರ್ಜ್ ಆಗ್ತಾ ಇಲ್ಲ, ಪವರ್ ಬ್ಯಾಂಕ್ ಖಾಲಿ ಆಗಿದೆ ಅಂದ್ಕೊತೀನಿ. ಸೊ ಗಾಡಿಗೇ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಡ್ತೀನಿ. ಇವಾಗ ತಾನೇ ಬ್ಲಾಕಲ್ಲಿ ಸಿಕ್ಕಾಕೊಂಡಿದ್ದೆ, ಒಂದು 2-3 ಕಿಲೋಮೀಟ್ರ್ ಬಂದಿಲ್ಲ, ಆಗಲೇ ಮತ್ತೆ ಬ್ಲಾಕ್ ಆಗಿದೆ. ಏನು ಮಾಡೋದೋ ಗೊತ್ತಿಲ್ಲ, ಬನ್ನಿ ಹೋಗೋಣ. ನೋಡಿ, ಎಲ್ಲ ಫುಲ್ ಬ್ಲಾಕ್ ಆಗಿದೆ, ಮತ್ತೆ ಏನಕ್ಕಾಗಿದೆ ಅಂತಲೇ ಗೊತ್ತಿಲ್ಲ. ಅಲ್ಲಲ್ಲಿ ಬ್ಲಾಕ್ ಆಗಿದೆಯಪ್ಪ, ಎಷ್ಟಲ್ಲೂ ಎಳ್ಕೊಂಡೋಗೋಕ್ಕಾಗಲ್ಲ. ನೋಡಿ, ಅವ್ರು ಎಳ್ಕೊಂಡೋಗಂತಾರೆ, ನಮ್ಮ ಕೈಲಿ ಎಳ್ಕೊಂಡೋಗೋಕ್ಕಾಗಲ್ಲ. ಖಾಲಿ ಗಾಡಿ ಆಗಿದ್ದರೆ ಪರವಾಗಿಲ್ಲ, ಎಳ್ಕೊಂಡೋಗ್ಬಿಡ್ಬೋದಾಗಿತ್ತು. ಲೋಡಿಗೆಲ್ಲ ಆ ಕಡೆ ಮಣ್ಣು ಬೇರೆ, ಸುಮ್ಮನೆ ಗಾಡಿ ದಬ್ಬಾಕೊಂಡ್ಬಿಟ್ರೆ ಗೊತ್ತಾಗ್ತದೆ, ಬೇರೆ ಕಷ್ಟ ಆಗುತ್ತೆ. ಅದಕ್ಕೆ ಗಾಡಿಯಿಂದನೇ ರೋಡಲ್ಲೇ ಹೋಗ್ತಾಯಿದ್ದೀನಿ. ನೀವು ಹೋಗ್ತಾ ಇಲ್ಲ, ಎಳ್ಕೊಂಡು ಹೋಗ್ಬಿಡ ನಮ್ಮ ಗಾಡಿನ. ಇದೇ ಮ್ಯಾಟ್ರು, ಇಲ್ಲಿ ರೋಡ್ ಬಂದುಬಿಟ್ಟು ಇದಾಗೈತೆ, ಏನು ಸಿಂಗಲ್ ಲೈನ್ ಮಾಡೋರು, ಅದಕ್ಕೇ ಫುಲ್ ಬ್ಲಾಕ್ ಆಗಿರೋದು. ಆ ಕಡೆ ಎಲ್ಲ ಒಂಚೂರು ಮೂವ್ ಆಗ್ತಾ ಇಲ್ಲ. ಲೆಫ್ಟಲ್ಲೆಲ್ಲ ಟೂ ವೀಲರ್ಗಳು ಹೋಗ್ತವ್ರೆ, ಆದರೆ ನಾವು ಗೊತ್ತಿಲ್ಲಲ್ಲ ದಾರಿ, ಬೆಟ್ರು ಹಿಂಗೆ ಹೋಗ್ಬಿಡೋಣ. ಅವ್ನು ಆಟೋದೊಂದು ಬೇರೆ ದಾರಿನೇ ಬಿಟ್ಕೊಡ್ತಾ ಇಲ್ಲಪ್ಪ. ಯಾವಾಗಲೂ ಹಿಂಗೇನಾಯ್ತು, ಹೈವೇ ಬ್ಲಾಕ್ ಆಗಿರುತ್ತಾ ಇಲ್ಲ ಏನಂತ ಗೊತ್ತಿಲ್ಲ. ಯಾಕಂದ್ರೆ ಆ ಸೈಡೂ ನೋಡಿ ಸಿಂಗಲ್ ಏನೇ ಬಿಟ್ಟವ್ರೆ, ಆ ಕಡೆಯೂ ಕೆಲವು ಕಡೆ ಬ್ಲಾಕ್ ಆಗಿತ್ತು, ಆಪೋಸಿಟಲ್ಲೂ ಈ ಕಡೆಯೂ ಬ್ಲಾಕ್ ಅಲ್ಲ. ಇಲ್ಲಿ ಯಾವಾಗಲೂ ಬ್ಲಾಕ್ ಏನೋ ಇಲ್ಲ, ಇವತ್ತೇ ಈ ಥರ ಬ್ಲಾಕ್ ಆಗಿದೆ ಅಂತ ಗೊತ್ತಿಲ್ಲ. ಯಾರಾದರೂ ಹೈದರಾಬಾದ್ ವಾರ್ಡ್ ಉಂಟೆ ಚೆಪ್ಪಂಡಿ, ಎಪ್ಪುಡು ಈ ಹೈವೇಲಿ ಇಟ್ಲೇ ಬ್ಲಾಕ್ ಆಯಿತು ಅಂತದ, ಲೇದಂತ ಇಬ್ಬದೇ ಇಟ್ಲ ಹಿಂದ ಅನ್ನಿ. ಏನೋ ತೆಲುಗಲ್ಲೆಲ್ಲ ಮಾತಾಡ್ತಾಯಿದ್ದೀನಿ ಅಂತ ಇದು ಮಾಡ್ಕೊಬೇಡಿ, ನಮ್ಗೆ ಅಷ್ಟೊಂದು ತೆಲುಗು ಬರೋಲ್ಲ, ಏನೋ ಅಲ್ಪ ಸ್ವಲ್ಪ ಬರುತ್ತೆ, ಅದರಲ್ಲೇ ನಾವು ಒಂದೆರಡು ಡೈಲಾಗ್ ಮಾತಾಡ್ತೀವಿ ಅಷ್ಟೇ. ನಮ್ದು ಕ್ಲಿಯರ್ ಆಯಿತು. ನೋಡಿ, ಆಪೋಸಿಟಲ್ಲೆಲ್ಲ ಹಿಂಗೆ ಬ್ಲಾಕ್ ಆಗಿದೆ, ಎರಡು ಕಡೆ ನಿಮಗೆ ಬ್ಲಾಕ್ ಆಗಿದೆಯಪ್ಪ. ಹೈದರಾಬಾದಿಂದ ನಾಗ್ಪುರ್ ಕಡೆ ಪಾಸ್ ಆಗೋರು ದಯವಿಟ್ಟು ಸಂಜೆ ಹೊತ್ತಂತ ಬರೋಕ್ಕೆ ಹೋಗ್ಬೇಡಿ. ಈ ಜಾಮ್ ಬಂದುಬಿಟ್ಟು ಹತ್ರ ಹತ್ತಲ್ಲ, ಒಂದು 7-8 ಕಿಲೋಮೀಟ್ರ್ ಆಗೈತೆ. ನೋಡಿ, ಉದ್ದಕ್ಕಾಗೈತೆ. ಸೊ 5 ಕಿಲೋಮೀಟ್ರ್ ಮೇಲೇ ಆಗೈತೆ. ಸೊ ಬರೋರು ದಯವಿಟ್ಟು ಸಂಜೆ ಒಳಗಡೆ ಕ್ರಾಸ್ ಮಾಡ್ಕೊಳಕ್ಕೆ ನೋಡಿ, ಯಾಕಂದರೆ ರೋಡ್ ಮಾಡೋದ್ರಿಂದ ಬರೀ ಒಂದು ಗಾಡಿ ಹೋಗೋ ಥರ ಮಾಡೋರಲ್ಲಿ. ನಾನು ಇವಾಗ ಆ ಕಡೆಯಿಂದ ಕ್ರಾಸ್ ಮಾಡ್ಕೊಂಬಂದೆ, ಅದು ಹಂಗೈತೆ. ಇವಾಗ ಈ ಕಡೆ ನೋಡಿದ್ರೆ ಇಲ್ಲಿ ಆಪೋಸಿಟಲ್ಲಿ ಹಿಂಗೆ ಇಷ್ಟೊಂದು ಬ್ಲಾಕ್ ಆಗೈತೆ. ಸೊ ದಯವಿಟ್ಟು ಬರೋರು ಸಂಜೆ ಒಳಗಡೆ ಕ್ರಾಸ್ ಮಾಡ್ಕೊಳಕ್ಕೆ ನೋಡಿ. ಹೈದರಾಬಾದಿಂದ ನಾಗ್ಪುರ್ಗೆ ಹೋಗ್ಬೇಕಾದ್ರೆ ಹೈದರಾಬಾದ್ ಬೇಗ ಕ್ರಾಸ್ ಮಾಡ್ಕೊಬಿಟ್ಟು. ಇಷ್ಟು ಹೊರಟಾಯಿತು ಈ ಪೆಟ್ರೋಲ್ ಬಂಕಲ್ಲಿ ಆಲ್ಟ್ ಆಗಿದ್ದಿದ್ದು, ಸ್ವಲ್ಪ ಜಾಗ ಕೊಟ್ರು ಇರೋಕ್ಕೆ, ಚೆನ್ನಾಗೇನೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ. ಆಲ್ಮೋಸ್ಟ್ ನಾನು ಇದು ಹೈದರಾಬಾದಿಂದ ಒಂದು 60 ಕಿಲೋಮೀಟ್ರ್ ಆಚೆ ಬಂದಿದ್ದೆ, ಸ್ಟೇ ಮಾಡಿದ್ದಿದ್ದು. ಸೊ ನಿಮಗೆ ಲೊಕೇಶನ್ಗಳು, ನಾನು ಯಾವ್ಯಾವ ಬಂಕಲ್ಲಿ ಸ್ಟೇ ಆಗಿದ್ದೆ ಅಂತೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇದರಲ್ಲಿ. ಸೊ ನಿಮಗೊಂದು ಐಡಿಯಾ ಸಿಗುತ್ತೆ, ನಿಮಗೂ ಈಸಿ ಆಗುತ್ತೆ. ನೆಕ್ಸ್ಟ್ ನೀವು ಯಾರಾದರೂ ರೈಡಿಗೆ ಬಂದರೆ ನೀವು ಇಲ್ಲೇ ಸ್ಟೇ ಮಾಡ್ಕೊಬೋದು. ನಿಮಗೂ ರೈಸ್ ಮಾಡ್ಕೊತೀವಿ, ಸಾಂಬಾರು ಇವ್ರ ಹತ್ರ ಇರುತ್ತೆ, ಸಾಂಬಾರು ಕೈಲಿ ಇಸ್ಕೊಂಬಿಡೋಣ. ಇಸ್ಕೊಳದ ಬೇರೆ ಸಾಂಬಾರ್ ಆಯ್ತಾ? ಸಾಂಬಾರ್ ಸಾಂಬಾರ್ ಬೇಕಾಗಿತ್ತು.
ಇಲ್ಲ ರೈಸ್ ಐತೆ, ರೈಸ್ ಐತೆ ನನ್ನ ಹತ್ರ, ಸಾಂಬಾರ್ ಬೇಕಾಗಿತ್ತು ಅದಕ್ಕೆ. ಇಲ್ಲ ಬಿಡಿ, ಥ್ಯಾಂಕ್ ಯು. ಲಡಾಖಿಗೆ ನಾಗ್ಪುರ್ಗೆ ಹೋಗ್ತೆ. ಹಾಂ, ಆದಷ್ಟು ಹೊತ್ತು ನಾಗ್ಪುರ್ಗೆ ಹೋಗಿ ರೀಚ್ ಆಗಿಬಿಟ್ಟು ಅಲ್ಲಿಂದ ಆಮೇಲೆ ನೆಕ್ಸ್ಟ್. ಹಾಂ, ಇಲ್ಲ ಇಲ್ಲ, ಹಂಗೆ ಲಡಾಖಿಗೆ ಹೋಗು. ಇವ್ರ ಹತ್ರ ಸಾಂಬಾರ್ ಇಲ್ಲ, ಬರೀ ಚಟ್ನಿ ಐತೆ ಅಂದರು, ಕೊಡ್ತೀನಿ ಅಂದರು. ಆದರೆ ಚಟ್ನಿ ಬೇಡ ಅಂದ್ಬಿಟ್ಟೆ, ಯಾಕಂದರೆ ಚಟ್ನಿ ರೈಸಿಗೆ ಅಷ್ಟೇನು ಚೆನ್ನಾಗಿರಲ್ಲ, ನನ್ನ ಪರ್ಟಿಕ್ಯುಲರ್ ಇಷ್ಟಾಗಲ್ಲ. ಸೊ ಸಾಂಬಾರ್ ಇದ್ದರೆ ಚೆನ್ನಾಗಿರುತ್ತೆ. ನೋಡೋಣ, ಮುಂದೆ ಎಲ್ಲಾದರೂ ಕೇಳಿ ನೋಡೋಣ, ಸಿಕ್ಕಿದ್ರೆ ಇಸ್ಕೊಳ್ಳೋಣ. ಮತ್ತು ಇವರು ಕನ್ನಡದಲ್ಲಿ ಮಾತಾಡ್ತವ್ರೆ ಅಂತ ಕನ್ನಡ ಅಂದ್ಕೊಂಡ್ಬಿಡಿ. ಬೆಂಗಳೂರಲ್ಲಿ ಮೂರ್ನಾಲ್ಕು ವರ್ಷ ಏನೋ ಕೆಲಸ ಮಾಡಿದ್ರಂತೆ, ಅಂದ್ಕೊಂತವ್ರೆ. ಅದರಿಂದ ಕನ್ನಡ ಬರುತ್ತೆ, ಕನ್ನಡದಲ್ಲಿ ಮಾತಾಡ್ತವ್ರೆ. ಪರವಾಗಿಲ್ಲ, ನಾನು ಫಸ್ಟು ಕನ್ನಡದವ್ರು ಅಂದ್ಕೊಂಡಿದ್ದೆ. ಆದರೆ ಕೇಳಿದಾಗ ಇಲ್ಲ, ನಾನು ಈ ಥರ ಅಲ್ಲಿ ಕೆಲಸ ಮಾಡಿದ್ದೆ, ಆಮೇಲೆ ಇವಾಗ ಇಲ್ಲೇ ಬಂದು ಅಂಗಡಿ ಹಾಕ್ಕೊಂಡಿದ್ದೀನಿ ಅಂದರು. ಸಾಂಬಾರಿ ಅಂಡಿ ಕ್ಲೀನ್ ಕರ್ತಾನ ಬ್ರಷ್ ಏನಾ? ಓಹೇ, ಇಡ್ಲಿ ನೈಯೆ ಓ ಸಾಮಾನು ಕ್ಲೀನ್ ಕರ್ತಾನ ಬ್ರಷ್ ತೋಡತಾನ ಚೋಟವಲ್ಲ ಬ್ರಷ್ ಬ್ರಷ್ ಅವಳ ಓ ಕ್ಲೀನ್ ಕರ್ತಾನ. ಹಾಂ, ಓ ಸಾಮಾನು ಕ್ಲೀನ್ ಕರ್ತಾನ ಕ್ಲೀನ್ ಕರ್ನೆಕ್ಕೆ ಓ ಗ್ರೀನ್ ಟೈಪ್. ಹಾಂ, ಎಲ್ಲಿ ಕೇಳಕ್ಕೆ ಬರಲ್ಲ, ಇವ್ರಿಗೆ ಅರ್ಥ ಆಗಲ್ಲ, ಮುಂದೆ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಕ್ಯಾಬ್ ಬೋಲ್ತಾ ಉಸ್ಕೋ ವರ್ಧನ್ 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 ಮಾಲೂಮ್ ನೇ ಕಿತ್ನಾ ಅಂಕಲ್ ಗಾಡಿ ಸೇ ನೈ ನಿಕಲ್ ಜಾ ಬೇಜಾರ್ ಮತ್ ನೈ ಕನ್ನ ಲಗೇಜ್ ಉಸ್ಕೇಲಿ ನೈ ನಿಕಲ್ ಜಾ. ಸಾಂಬಾರು ತೊಗೊಂಡಾಯಿತು, ಜೊತೆಗೆ ಹೆಂಗೋ ಪಾತ್ರೆ ತೊಳೆಯೋಕ್ಕೆ ನಾರು ಬೇಕಾಗಿತ್ತು, ಅದನ್ನು ಇಲ್ಲೇ ಸಿಕ್ತು, ಅದನ್ನು ತೊಗೊಂಡೆ. ನಾರು ಬಂದುಬಿಟ್ಟು ಇವ್ರೇನು ಸೇಲ್ ಮಾಡ್ತಾ ಇದ್ದಿಲ್ಲ, ಆದರೆ ಇವ್ರಿಗಂತ ತೊಗೊಂಬಂದಿಟ್ಟಿದ್ದು. ಕೇಳಿದ್ದಕ್ಕೆ ನಮಗೊಂದು ಕೊಟ್ಟರು, ಪರವಾಗಿಲ್ಲ ಹೆಂಗೋ ಎರಡು ಒಂದೇ ಕಡೆ ಸಿಕ್ತು. ಇನ್ನೇನು ಮುಂದೆ ಎಲ್ಲಾದು ನೆರಳು ನೋಡಿಬಿಟ್ಟು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಅಣ್ಣ ಮಾಡಿಬಿಟ್ಟು ತಿಂದ್ಬಿಟ್ಟು ಓಡಾದೆ. ಗೊಜ್ಜು ಮತ್ತು ಉಪ್ಪಿನಕಾಯಿ ಐತೆ, ಇದ್ರೇನು ಡೈಲಿ ಪುಳಿಯೋಗರೆ ಗೊಜ್ಜು ಮತ್ತು ನೈಟು ಉಪ್ಪಿನಕಾಯಿ ಇದೇ ತಿಂತಾ ಇದ್ರೆ ಬಾಡಿ ಈಟ್ ಆಗಿಬಿಡುತ್ತೆ. ಆಲ್ರೆಡಿ ಗಾಡಿ ಓಡಿಸ್ತಾ ಇರ್ತೀವಲ್ಲ, ಟ್ರಾವೆಲಿಂಗಲ್ಲಿ ಬಾಡಿ ಈಟ್ ಆಗಿರುತ್ತೆ. ಇನ್ನು ಇದನ್ನು ತಿಂತಾ ಇದ್ರೆ ಈಟ್ ಐಟಮು ಫುಲ್ ಈಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಚೇಂಜಸ್ ಆಗುವಾಗ ಸ್ವಲ್ಪ ಸಾರು ಅದು ಇದು ತೊಗೊಂಡು ತಿಂತಾ ಇರೋದು. ಹೈದರಾಬಾದು ನಾಗ್ಪುರ್ ರೂಟು, ಈ ಕಡೆ ಸಾಗರ್ ಆಗ್ರಾ, ಈ ರೂಟಲ್ಲಿ ಸುಮಾರು ಜನ ರೈಡರ್ಸ್ ಹೋಗ್ತಾರೆ ಅಂತ ಕೇಳ್ಪಟ್ಟೆ. ಅದರಿಂದ ಒಬ್ಬನೇ ಸೋಲಾಗಿ ಹೋಗೋದು, ಅಟ್ಲೀಸ್ಟ್ ಈ ರೂಟಲ್ಲಿ ಯಾರೋ ರೈಡರ್ ಸಿಕ್ಕಿದ್ರೆ ಅವ್ರ ಜೊತೆ ಹಿಂಗೆ ವೆಹಿಕಲ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಬಟ್ ಆದರೆ ಯಾರೂ ಸಿಕ್ಕಿಲ್ಲ. ನಾನು ಅಲ್ಲಿಂದ ಹೈದರಾಬಾದ್ಗೆ ಬರಬೇಕಾದ್ರೆ ಅವ್ರಿಗೆ ಹೈದರಾಬಾದ್ ಆಗ್ತಾ ಇದ್ದಂಗೆ ಸಿಗ್ತಾರೆ ಅಂದ್ಕೊಂಡೆ. ಹೈದರಾಬಾದಲ್ಲಿ ಹೋದೆ, ಹಾಕೊಂಡ್ಬಂದ್ರೆ ಯಾರೂ ಸಿಕ್ಕಿಲ್ಲ. ಅಟ್ಲೀಸ್ಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದರೂ ರೈಡರ್ಸ್ ಹೋಗ್ತಾ ಇದ್ರೂ ಪರವಾಗಿಲ್ಲ, ಯಾರೂ ಹೋಗ್ತಾ ಇಲ್ಲ. ನಾನು ಕಂಡದ ಮಟ್ಟಿಗೆ ಆಪೋಸಿಟಿಂದ ಅಷ್ಟೇ ಒಬ್ರು ಜಾಡು ಹೋಗ್ಬಿಟ್ಟು ಇಬ್ರು ರೈಡರ್ಸ್ ಮಾಡ್ರೆ ಅಷ್ಟೇ. ಅದು ಬಿಟ್ಟರೆ ಇದು ನಾಗ್ಪುರ್ 174 ಶ್ರೀನಗರ 2538 ಸರ್ ಆಯ್ತು. ಇನ್ನೊಂದು ಈ ರೋಡ್ಗಳಲ್ಲಿ ವೈಟ್ ಲೈನ್ ಹಾಕಿರ್ತಾರೆ, ವೈಟ್ ಲೈನ್ಗಳಲ್ಲಿ ಗಾಡಿ ಎಗರಿ ಎಗರಿನೆ ಆ ಕ್ಲಾಂಪ್ಗಳೆಲ್ಲ ವೈಟಿಗೆ ಬೆಟ್ಟಾಗ್ತಾ ಇದೆ ಅದಕ್ಕೆ. ನೋಡಿ ಈ ವೈಟ್ ಲೈನ್ ಇದೆಯಲ್ಲ, ಈ ಸೈಡಲ್ಲಿ ಈ ಥರ ಹೋಗ್ಬೋದು, ಒಂದೊಂದು ಕಡೆ ಸೈಡಲ್ಲೂ ಎಲ್ದಿರ್ತಾರೆ ನಮ್ಮ ಮಕ್ಕಳು, ಅಷ್ಟು ಗೊತ್ತಾಗಲ್ಲ ಅವ್ರಿಗೆ.
ಫಾಸ್ಟ್ ಆಗಿ ಓಡ್ಸೋಕ್ಕೂ ಆಗ್ತಾ ಇಲ್ಲ. ಸೊ ಏನಂದ್ರೆ ಸಡನ್ ಆಗಿ ಅಪ್ಸಲು ಅಲ್ಲಾಗಿಲ್ಲ ಬಂದು ರೋಡು ಅಲ್ಲ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ಒಂದೊಂದು ಕಡೆ ಫ್ಲೇವರ್ ಕಡೆ ಎಲ್ಲ ರೋಡು ಸಡನ್ ಆಗಿ ಹಿಂಗೆ ಡೌನ್ ಇರೋದು ಹಿಂಗೆ ಅಪ್ಪ ಇರುತ್ತಲ್ಲ ಆ ಥರ ಗಾಡಿ ಎಲ್ಲ ಇದ್ರೂ ಏನಾಗ್ತದೆ ಕ್ಲಾಂಪ್ಗಳೆಲ್ಲ ಬೆಟ್ ಆಗ್ತದೆ ಗಾಡಿ ವೆಯ್ಟ್ ಇರೋದ್ರಿಂದ. ಆದರೆ ಈ ವೈಟ್ ಲೈನ್ಸಲ್ಲಿ ಹೋದ್ರೆ ಎಗರಿದ್ರೆ ಹಂಗೆ ಬೆಟ್ ಆಗ್ತಾ ಇದೆ, ಅದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಅದೆಲ್ಲ ಹೋಗ್ಬಿಟ್ರೆ ಮತ್ತೆ ಐಟಮ್ಸ್ ಲಗೇಜ್ ಎಲ್ಲ ಗಾಡಿಯಲ್ಲಿ ತೊಗೊಂಡೋಗೋ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಸೊ ಅದರಿಂದ ಇನ್ನೇನು ಮಾಡೋದು, ಒಂದು ಸ್ವಲ್ಪ ಲೇಟ್ ಆದ್ರೇನು ನಿಧಾನಕ್ಕೆ ಹೋಗೋಣ, ಲೇಟ್ ಆದ್ರೇನು ಪರವಾಗಿಲ್ಲ ಅಂತ ಒಂದು ಸ್ವಲ್ಪ ನಿಧಾನಕ್ಕೆ ಆವ್ರೇಜ್ ಸ್ಪೀಡಲ್ಲಿ ಒಂದು 60 to 80 ಒಳಗಡೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.